ದೋಸ್ತಿ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಕೈಗೊಂಡಲಾಗಿರುವಂತಹ ಅಹೋರಾತ್ರಿ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಜಿಂದಾಲ್ ಕಂಪನಿಗೆ 3,667 ಎಕರೆ ಭೂಮಿ ಪರಾಭಾದೆ ಮಾಡಿಕೊಟ್ಟಿದೆ. ಬಿಜೆಪಿ ಈ ರೀತಿಯಾಗಿ ಆರೋಪಿಸಿ ನಿನ್ನೆ ಸರ್ಕಾರವನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿತ್ತು. ಪ್ರತಿಭಟನೆಯಲ್ಲಿ ಆರ್ ಅಶೋಕ್, ರಾಮದಾಸ್, ಸಿಟಿ ರವಿ, ಅದೇ ರೀತಿಯಾಗಿ ರೇಣುಕಾಚಾರ್ಯ ಕೂಡ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಸ್ಥಳದಲ್ಲೇ ವಾಸ್ತವ್ಯ ಹೂಡಿರುವ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನು ನಿನ್ನೆಯಿಂದಲೂ ಕೈಗೊಂಡಿದ್ದಾರೆ. ದೋಸ್ತಿ ಸರ್ಕಾರದ ವಿರುದ್ಧ ಬೀದಿಗಿಳಿದ ಬಿಜೆಪಿ ನಾಯಕರು ನಾಳೆ ಸಿಎಂ ಕುಮಾರಸ್ವಾಮಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನಿನ್ನೆಯಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಕಿಕ್ ಬ್ಯಾಕ್ ಪಡೆದು ಜಿಂದಾಲ್ಗೆ ಭೂಮಿಯನ್ನು ನೀಡಲು ಹೊರಟಿದ್ದಾರೆ ಎನ್ನುವಂಥ ಆರೋಪವನ್ನು ಬಿಎಸ್ ಯಡಿಯೂರಪ್ಪ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಂದಾಲ್ಗೆ ಭೂಮಿಯನ್ನು ನೀಡಬಾರದು, ಜೊತೆಗೆ ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ, ರೈತರ ಸಾಲಮನ್ನವನ್ನ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತನ್ನು ತಪ್ಪಿದ್ದಾರೆ. ಈ ಮೂರು ವಿಚಾರಗಳನ್ನು ಇಟ್ಟುಕೊಂಡು ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇತ್ತು. ಇವತ್ತು ಎರಡನೇ ದಿನ. ಅದರ ನೇತೃತ್ವವನ್ನು ವಹಿಸಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿರುವ ವಿಪಕ್ಷ ನಾಯಕರು ಆಗಿರುವ ಬಿಎಸ್ ಯಡಿಯೂರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಎರಡನೇ ದಿವಸ ನೀವು ಪ್ರತಿಭಟನೆಯನ್ನು ಮಾಡ್ತಾ ಇರೋದು, ಜಿಂದಾಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಬ್ ಕಮಿಟಿಯನ್ನು ಕೂಡ ನೇಮಕ ಮಾಡಿದ್ದಾರೆ. ಸೊ ಆ ರಿಪೋರ್ಟ್ ಬರೋ ತನಕ ವೇಟ್ ಮಾಡ್ತಿರೋ ಅಥವಾ ನಿಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ? ಜಿಂದಾಲ್ಗೆ ಈ ಕೊಟ್ಟಿರುವಂತಹ ಭೂಮಿ ಲೀಸ್ ಕಮ್ ಸೇಲ್ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಆ ಭೂಮಿ ಕೊಟ್ಟಿರೋದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ. ನಮ್ಮ ವಿರೋಧ ಇರುವಂತಹದ್ದು ಆ ಭೂಮಿನಲ್ಲಿ ಬಹಳ ಬೆಲೆ ಬಾಳುವಂತ ಕಬ್ಬಿಣದ ಅದರು ಸಿಗ್ತಾ ಇದೆ. ಅದ್ರ ಬಗ್ಗೆ ಯಾವುದೇ ಸರ್ವೆ ಮಾಡಿಸ್ತೇನೆ. ಮೊನ್ನೆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಕಿಕ್ ಬ್ಯಾಕ್ ಪಡೆದು ಆ ಭೂಮಿಯನ್ನ ಮಾರಾಟ ಮಾಡಕ್ಕೆ ಏನು ಹೊರಟಿದ್ದಾರೆ, ಇದ್ರ ಬಗ್ಗೆ ಮಾತ್ರ ನಮ್ದು ವಿರೋಧ. ರಾಜ್ಯದ ಜನರಿಗೆ ಸ್ಪಷ್ಟ ಮಾಡ್ತೇನೆ, ಕೈಗಾರಿಕೆಗಳು ಬರೋಕ್ಕೆ ಏನೇನು ಸವಲತ್ತುಗಳು ಬೇಕೋ ನಮ್ಮ ಸರ್ಕಾರ ಕೊಡಬೇಕು, ಯಾವುದೇ ಸರ್ಕಾರ ಇದ್ರೂ ಕೊಡಬೇಕು, ನಿರುದ್ಯೋಗಿಗಳು ಉದ್ಯೋಗ ಸಿಗಬೇಕು, ಇದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇವರು ಈ ಭೂಮಿಯನ್ನೇ ಮಾರಾಟ ಮಾಡಿಕೊಟ್ಟಿರುವಂಥದ್ದು ಅಗತ್ಯ ಏನಿದೆ? ಈಗ ಜಿಂದಾಲ್ ಫ್ಯಾಕ್ಟ್ರಿ ನಡೀತಾ ಇದೆ, ಈಗ ಅವ್ರಿಗೇನು ಅಗತ್ಯತೆ ಏನು ಇಲ್ಲ, ಭೂಮಿ ಅವರು ಕೊಟ್ಟಾಗಿದೆ. ಈಗ ಅದನ್ನು ಮಾರಾಟ ಮಾಡಿಕೊಟ್ಟಿರುವಂಥದ್ದು ಬಹಳ ಸ್ಪಷ್ಟವಾಗಿ ಇವರು ರಾಜಕೀಯ ಷಡ್ಯಂತ್ರ ಮತ್ತು ಜನರಿಗೆ ದ್ರೋಹ ಮಾಡುವಂಥ ಕಿಕ್ ಬ್ಯಾಕ್ ಪಡೆದು ಮಾರಾಟ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅಂತಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಮುಖ್ಯವಾಗಿರುವಂತದ್ದು. ಎರಡನೇದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಅವರನ್ನ. ನೀವೇನು ಹೇಳಿದ್ರಿ, 46,000 ಕೋಟಿ 49,000 ಕೋಟಿ ರೈತರ ಸಾಲ ಇದೆ, ಅದನ್ನು ಸಂಪೂರ್ಣ ಮನ್ನಾ ಮಾಡ್ತೇನೆ ಅಂತ ವಿಧಾನಸಭಾ ಚುನಾವಣೆಯಲ್ಲಿ ಹೇಳ್ಕೊಂಡು ಹೊರಟ್ರಿ. ನೀವು ಆ ರೀತಿ ಸುಳ್ಳು ಹೇಳದೇ ಇದ್ರೆ ನೀವು 20 ಸೀಟು ಗೆಲ್ತಾ ಇರಲಿಲ್ಲ, ಸುಳ್ಳು ಭರವಸೆಯನ್ನು ಕೊಟ್ರಿ. ಈಗ ಹೇಳ್ತಾ ಇದ್ರೆ ಅದು 46,000 ಕೋಟಿ ಅಲ್ಲ, ಅದು 12,000 ಕೋಟಿ 14,000 ಕೋಟಿ ಈಗ ಕತೆ ಹೇಳ್ತಾ ಇದ್ದೀರಾ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವತ್ತಾಕಿ ರೀತಿ ಅಂಕಿಅಂಶವನ್ನು ಕೊಟ್ಟು ಜನರಿಗೆ ಗೊಂದಲ ಮಾಡಿದ್ರಿ. ಮತ್ತೆ ರಾಷ್ಟ್ರೀಕೃತ ಬ್ಯಾಂಕಿನ ಹಣವನ್ನು ಜಮಾ ಮಾಡಿ ಅವರಿಂದ ವಾಪಸ್ ಪಡೆದಂತಹದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಎಲ್ಲ ಸಂಗತಿಗಳಿಗೆ ಸ್ಪಷ್ಟವಾದ ಉತ್ತರವನ್ನ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ರೆಡಿ ಇಲ್ಲ. ಜ್ಯುವೆಲರಿ ಹಗರಣ ಇದು ಸಣ್ಣ ವಿಷಯ ಅಲ್ಲ, 16,000 ಕೋಟಿ ರೂಪಾಯಿನ ಲೂಟಿ ಮಾಡಿರುವಂತಹ ಮೊಹಮ್ಮದ್ ಮನ್ಸೂರ್ ಖಾನ್ಗೆ ಕಾಂಗ್ರೆಸ್ ಜೆಡಿಎಸ್ನ ಸಚಿವರುಗಳೇ ಬೆಂಬಲಿಗರಾಗಿ ನಿಂತಿರುವಂತಹದ್ದು, ಅವ್ರ ಜೊತೆಗೆ ನಿಕಟವಾದ ಸಂಪರ್ಕ ಇಟ್ಕೊಂಡಿದ್ದಂಥದ್ದು, ಸುಮಾರು 15,000-16,000 ಜನ ಅಲ್ಪಸಂಖ್ಯಾತ ಮುಸ್ಲಿಂ ಮಹಿಳೆಯರು ಸಾಮಾನ್ಯ ಜನ ಲಕ್ಷಾಂತರ ರೂಪಾಯಿಗಳನ್ನು ಅಲ್ಲಿ ಹೂಡಿಕೆ ಮಾಡಿ ತಮ್ಮ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಕಾದುಕೊಳ್ತಂತ ಅವರಿಗೆ ನಿರಾಶೆಯಾಗಿ ಅವರು ಬೀದಿ ಪಾಲಾಗಿದ್ದಾರೆ. ಜಮೀರಾಮ್ ಅಂತ ಹೇಳ್ತಾರೆ ಆ ಮೊಹಮ್ಮದ್ ಮನ್ಸೂರ್ ಖಾನ್ಗೆ, ಬಾ ನೀನು ಸರ್ಕಾರ ಜೊತೆ ಕುಂತು ಮಾತನಾಡು, ಸರ್ಕಾರ ನಿನ್ನ ಜೊತೆಗಿದೆ, ಈ ರೀತಿ ಹೇಳ್ತಾರೆ ಅಂದರೆ ನಿಮ್ಮವರ ಸಂಬಂಧ ಏನಾಗಾದರೆ, ಅವನೆಲ್ಲಿದ್ದಾನೆ ನಿಮಗೆ ಗೊತ್ತಿದೆ ತಾನೆ, ಕರೆದು ರೈತರಿಗೆ ಸಾಮಾನ್ಯ ಜನ ಹೂಡಿಕೆಯಿಂದ ಮಾಡಿದ್ದಾರೆ, ಅದು ಹಣವನ್ನು ಕೊಡಿ ನೀವು. ಅದು ಬಿಟ್ಟು ಕೇವಲ ರಾಜಕೀಯ ದೊಂಬರಾಟ ಮಾಡಿ ಇಂಥ ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ತಿರೋದನ್ನು ಖಂಡಿಸ್ತೇವೆ. ಅದಕ್ಕಾಗಿ ಇವತ್ತು ಸಹ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತೆ, ನಾಳೆ ಸಹ ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತೇವೆ, ನಾಳೆನೂ ಮುಂದುವರಿಯುತ್ತೆ. ಜಿಂದಾಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಪಾದಯಾತ್ರೆಯನ್ನು ಮಾಡಿದ್ರು, ನಿಮ್ಗೆ ಗೊತ್ತಿದೆ, ಗಣಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಾಯಕರೆಲ್ಲರೂ ಕೂಡ ನಿನ್ನೆ ಭಾಷಣದಲ್ಲಿ ಅದನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಅವರು ಯಾಕೆ ಮೌನವಾಗಿದ್ದಾರೆ ಹೇಳುವಂಥದ್ದು ನಿಮಗೆ ಏನನ್ಸುತ್ತೆ? ಸಿದ್ದರಾಮಯ್ಯನವರು ಇವತ್ತು ಅವರ ಸ್ಪಷ್ಟವಾದ ನಿಲುವೇನು ಈ ಬಗ್ಗೆ ಅಂತ ಹೇಳಿದೇನೆ, ಒಂದು ರೀತಿ ಗೊಂದಲವನ್ನು ಉಂಟು ಮಾಡ್ತಾ ಇರುವಂತಹದ್ದು ಸಹ ಅವರಿಗೆ ಶೋಭೆ ತರುವಂತಹದ್ದಲ್ಲ ಅನ್ನೋ ಮಾತು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ವಿಪಕ್ಷ ನಾಯಕರಾಗಿ ನೀವು ನಿನ್ನೆ ಇಲ್ಲಿ ರಾತ್ರಿ ಧರಣಿಯನ್ನು ಮಾಡ್ತಾ ಇದ್ರಿ, ಸರ್ಕಾರದಿಂದ ಯಾರು ಕೂಡ ಇನ್ನು ಬಂದು ಮಾತಾಡ್ಸಂತ ನಿರೀಕ್ಷೆನೂ ಮಾಡಲ್ಲ. ಅವ್ರಿಗೆ ಈ ಹೋರಾಟದ ಬಗ್ಗೆ ಅವ್ರ ಕಳಕಳಿನೂ ಇಲ್ಲ, ಜನರ ಬಗ್ಗೆ ಆಸಕ್ತಿನೂ ಇಲ್ಲ,
ನಮ್ಮ 6.5 ಕೋಟಿ ಜನರಿಗೆ ಪ್ರತಿಪಕ್ಷವಾಗಿ ನೀವೇನು ಮಾಡೋದ್ರಿಂದ ನನ್ನ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕಲ್ಲ ನಾವು. ಅದರಿಂದ ನಮ್ಮ ಕರ್ತವ್ಯನ ನಿರ್ವಹಿಸೋಕ್ಕೋಸ್ಕರ ಈ ಸತ್ಯಾಗ್ರಹ ಚಳವಳಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸ್ವಾಭಾವಿಕವಾಗಿರುವಂತಹದ್ದು, ಅದನ್ನು ನಾವು ಮಾಡ್ತೇವೆ. ಇವತ್ತು ರಾತ್ರಿ ಕೂಡ ಇವತ್ತು ಮುಂದುವರಿಯುತ್ತೆ. ನಾಳೆ 10,000 ಜನ ಸೇರಿ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಯೋಚನೆ ಮಾಡಿದ್ದಾರೆ. ನಾಳೆ ಕಾರ್ಯಕ್ರಮದ ರೂಪುರೇಷೆಗಳು ನಿರ್ಧಾರ ಮಾಡ್ತಾರೆ. ಇದಿಷ್ಟು ವಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ರವಿ ಶಿವರಾಮ್, ಸುವರ್ಣ ನ್ಯೂಸ್, ಬೆಂಗಳೂರು.